ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ಯಾವ ರೀತಿ ಬದಲಾಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೆವೆನ್ ನೋವೆನ್ಸ್ ಅವರ ಬಗ್ಗೆ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ರ್ಯಾಂಡಿ ಆರ್ಡನ್ ಅವರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೀವೇನ್ ಮಾಡಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಆಶ್ರಮ ಸೊ ಇವತ್ತಿನ ಮಂಡೇ ನೈಟ್ ರೋಲಿ ನಮ್ಗೆ ಏನ್ ನೋಡೋದಿಕ್ಕೆ ಸಿಕ್ತು ಎಸ್ ಮಂಡೇ ನೈಟ್ ರೋ ರಿವ್ಯೂ ನಾನು ಆಗ್ಲೇ ಅಪ್ಲೋಡ್ ಮಾಡಿದೀನಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಸೊ ನಾನು ಇವತ್ತಿನ ಮಂಡೇ ನೈಟ್ ರೋಲ್ ನೋಡ್ತಾ ನೋಡ್ತಾ ನನಗೆ ಒಂದು ಅನಿಸ್ತು ತ್ರಿಪಲ್ ಎಚ್ ಅವರು ಯಾವ್ದೋ ಒಂದು ನೆಷಲಿ ಈ ಮಂಡೆ ನೈಟರ್ ಬುಕ್ ಮಾಡಿದ್ದಾರೆ ಅಂತ ಯಾಕಂದ್ರೆ ಕಳೆದ ವಾರದ ಮಂಡೆ ನೈಟ್ ರೋಗು ಈ ಮಂಡೆ ನೈಟ್ ರೋಗು ಸಂಬಂಧನೇ ಇಲ್ಲ ಗಾಯ್ಸ್ ಯಾವ ರೀತಿ ಬುಕ್ಕಿಂಗ್ ನ ಇಲ್ಲಿ ನಮ್ಮ ತ್ರಿಪಲ್ ಎಚ್ ಅವರು ಚೇಂಜ್ ಮಾಡಿದಾರೆ ಅಂದ್ರೆ ನನಗಂತೂ ಅಷ್ಟೊಂದು ಕೋಪ ಬಂತು ಅಂಡ್ ಕಳೆದ ವಾರ ನೀವು ಯಾಕೆ ಆತರ ನಮಗೆ ತೋರಿಸಿದ್ವಿ ಇದೇನು ತರ ಕಂಟಿನ್ಯೂಷನ್ ಇರುತ್ತೆ ಅಂತಾನೆ ನಾವು ಮಂಡೆ ನೈಟ್ ನೋಡೋದು ಆ ವಾರಕ್ಕೂ ಈ ವಾರಕ್ಕೂ ಸಂಬಂಧನೇ ಇಲ್ಲ ಬೇರೆ ಬೇರೆ ಎಪಿಸೋಡ್ ಅಂದ್ರೆ ಯಾವ್ದಾದ್ರು ಕಾರ್ಟೂನ್ ನೋಡೋದಕ್ಕೆ ಇಷ್ಟಪಡ್ತೀವಿ ಸೊ ಕಂಟಿನ್ಯೂಷನ್ ನಮ್ಗೆ ನೋಡೋದಕ್ಕೆ ಸಿಗ ಬೇಕಾಗಿತ್ತು ಬಟ್ ಇಲ್ಲಿ ನಮಗೆ ನೋಡೋದಿಕ್ಕೆ ಸಿಕ್ಕಿಲ್ಲ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಎಸ್ ಬಿಯಾಂಕಾ ಬ್ಲೇಯರ್ ವರ್ಸಸ್ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರ ನಡುವೆ ಒಂದು ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ನಿಮ್ಗೆಲ್ಲ ಗೊತ್ತೇ ಇರಬಹುದು ಅಂಡ್ ಇವತ್ತು ಮಂಡೇ ನೈಟ್ ರೋಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬೇಲಿ ಅವರ ಟೀಮಿಗೆ ರಿಯಾ ರಿಪ್ಲಿ ಅವರು ಬಂದು ಆ್ಯಡ್ ಆಗ್ತಾರೆ ಅಂಡ್ ನಮ್ಮ ಬಿಯಾಂಕಾ ಬೆಲೆಯರ್ ಅವರ ಟೀಮಿಗೆ ಮಿಯಾ ಎಮ್ ಅವರು ಬಂದು ಆ್ಯಡ್ ಆಗ್ತಾರೆ ನನಗಂತೂ ತಲೆ ಕೆಟ್ಟು ತ್ರಿಪಲ್ ಟ್ರಿಪಲ್ ಹ್ಯಾಚ್ ಹಾಕಿ ಓ ಸಿ ಆ್ಯಂಡ್ ಜಡ್ಜ್ಮೆಂಟ್ ಡೇ ಫ್ಯೂಡ್ ಇಂದ ಇವರಿಬ್ರು ತೆಗೆದ್ಬಿಟ್ಟು ವಾರ್ ಗೇಮ್ಸ್ಗೆ ಹಾಕಿದ್ರು ಅಂತ ಎಸ್ ಕಳೆದ ವಾರ ತಾನೇ ರಿಯಾ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಮ್ಮ ಓ ಸಿ ಕ್ಲಬ್ ಅವರು ಮಿಯಾ ಎಮ್ನ ಕರ್ಕೊ ಬಂದಿದ್ರು ಅಂಡ್ ನಮ್ಗೆ ಅಟ್ಯಾಕ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಒಂಥರ ಬ್ರಾಲ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಆ್ಯಂಡ್ ರೂಮರ್ಸ್ ಕೂಡ ಬರ್ತಾ ಇತ್ತು ಫ್ಯಾಟ್ ಫೋರ್ ವೇ ಮ್ಯಾಚು ನೋಡೋದಕ್ಕೆ ಸಿಗುತ್ತೆ ಅಥವಾ ವಾರ್ ಗೇಮ್ ಮ್ಯಾಚು ಓ ಸಿ ಕ್ಲಬ್ ವರ್ಸಸ್ ಜಡ್ಜ್ಮೆಂಟ್ ಡೇ ಅವರ ನಡುವೆನೆ ನೋಡೋದಕ್ಕೆ ಸಿಗುತ್ತೆ ಅಂತ ಬಟ್ ನಮ್ಮ ತ್ರಿಪಲ್ ಹೆಚ್ ಅವರಿಗೆ ಅದೇನು ಬೇಕಾಗಿಲ್ಲ ಅದು ಬೇರೆ ಹೊಂಟೋಯ್ತು ಅದು ಗಾಳಿಲಿ ತೂರೋಯ್ತು ಆ ಮಂಡ್ಯ ಸಂಬಂಧನೇ ಇಲ್ಲ ಈ ಕಡೆ ಇವ್ರಿಬ್ರು ಕರ್ಕೊ ಬರೋಣ ಇಲ್ಲಿ ವುಮೆನ್ಸ್ ಅಲ್ಲಿ ಸ್ಪಾಟ್ ಇದೆಯಲ್ಲ ಅದನ್ನು ತುಂಬೋಣ ಅಂತ ಹೇಳ್ಬಿಟ್ಟು ಬೇಲಿ ಅವರ ಟೀಮಿಗೆ ರಿಯಾ ರಿಪ್ಲಿನ ಅಂಡ್ ಬಿಯಾಂಕಾ ಬೆಲೆಯರ್ ಅವರ ಟೀಮಿಗೆ ಮಿಯಾ ಎಮ್ ನ ತಂದು ಕೂರಿಸಿದ್ರು ನನಗಂತೂ ತಲೆ ಕೆಟ್ಟೋಯ್ತು ಈ ಡಿಸಿಷನ್ ಮಾತ್ರ ನಾನು ನಿಜ ಹೇಳ್ತೀನಿ ಒಳ್ಳೆ ಡಿಸಿಷನ್ ಅಲ್ಲ ಯಾಕಂದ್ರೆ ಸ್ಟೋರಿ ಲೈನ್ ಗೆ ಸಂಬಂಧನೇ ಇಲ್ಲ ಎಸ್ ನೀವು ಜಡ್ಜ್ಮೆಂಟ್ ಡೇ ವರ್ಸಸ್ ಓ ಸಿ ಸ್ಟೋರಿ ಲೈನ್ ತೋರಿಸ್ತಾ ಇರೋದು ಬರಿ ರಿಯಾ ರಿಪ್ಲೇ ಅಂಡ್ ಮಿಯ ಎಂ ಸ್ಟೋರಿ ಲೈನ್ ತೋರಿಸ್ತಾ ಇಲ್ಲ ರಿಯಾ ರಿಪ್ಲೇ ಅಂಡ್ ಮಿಯಾ ಎಂ ಸ್ಟೋರಿ ಲೈನ್ ತೋರಿಸಿದ್ರೆ ಈ ರೀತಿ ಸ್ಪಾಟ್ ನ ಹಾಕೋದು ಒಳ್ಳೆ ಡಿಸಿಷನ್ ಬಟ್ ಇಲ್ಲಿ ಜಡ್ಜ್ಮೆಂಟ್ ಡೇ ವರ್ಸಸ್ ಓ ಸಿ ಅವರ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದ್ರಿಂದ ಈ ಡಿಸಿಷನ್ ಒಳ್ಳೇದಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಕಡೆ ಜಡ್ಜ್ಮೆಂಟ್ ಡೇಗೆ ಏನ್ ಮಾಡುತ್ತೆ ಅಂತ ನೋಡೋದಾದ್ರೆ ಲೇಟರ್ ಆನ್ ದಟ್ ನೈಟ್ ನಮಗೆ ಇನ್ನ ಒಂದು ಮ್ಯಾಚ್ ಅಫಿಷಿಯಲ್ ಆಗುತ್ತೆ ವಾರ್ ಗೇಮ್ಸ್ ಗೆ ಅದು ಎ ಜೆ ವರ್ಸಸ್ ಫಿನ್ ಬ್ಯಾಲರ್ ಅವರ ನಡುವೆ ಎಸ್ ಕ್ಲಾಸಿಕ್ ಮ್ಯಾಚ್ ನ ಇವರಿಬ್ರು ಕೊಟ್ಟೆ ಕೊಡ್ತಾರೆ ಅದ್ರ ಬಗ್ಗೆ ಡೌಟ್ ಇಲ್ಲ ಅಂಡ್ ವಾರ್ ಗೇಮ್ಸ್ ಅಲ್ಲಿ ಇವರಿಬ್ರು ಒಳ್ಳೆ ಮ್ಯಾಚ್ ನ ಕೊಡ್ತಾರೆ ಬಟ್ ವಾರ್ ಗೇಮ್ಸ್ ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಮ್ಯಾಚ್ ಗಳು ನಮ್ಗೆ ನೋಡೋದಕ್ಕೆ ಸಿಗುತ್ತೆ ಅದರಿಂದ ಈ ಮ್ಯಾಚ್ ಬಗ್ಗೆ ಯಾರು ಕೂಡ ಗಮನನ ಹರಿಸಲ್ಲ ಅಂತ ಅನ್ಕೋತೀನಿ ಅಂಡ್ ಟ್ರಿಪಲ್ ಎಚ್ ಅವರು ಒನ್ ಆನ್ ಒನ್ ಮ್ಯಾಚ್ ನ ಬುಕ್ ಮಾಡಿದ್ರು ಅದು ಕೂಡ ಫಿನ್ ಬ್ಯಾಲರ್ ವರ್ಸಸ್ ಎಜೆ ಸ್ಟೈಲ್ ಅವರ ನಡುವೆ ಆ ಕಡೆ ಸೈಡ್ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಡೇಮಿನ್ ಪ್ರಿಸ್ಟ್ ಎಲ್ಲ ಹೋಗಲಿ ಈ ಕಡೆ ಸೈಡ್ ಲೂಕ್ ಗ್ಯಾಲಸ್ ಅಂಡ್ ಕಾರ್ಲ್ ಆಂಡರ್ಸನ್ ಎಲ್ಲಾದ್ರೂ ಹೋಗ್ಲಿ ನಮಗೆ ಬೇಕಾಗಿರೋದು ಫಿನ್ ಬ್ಯಾಲರ್ ವರ್ಸಸ್ ಎಜೆ ಸ್ಟೈಲ್ ಅವರ ಮ್ಯಾಚು ನಾವು ಜಡ್ಜ್ಮೆಂಟ್ ಡೇ ನೋಡ್ತಾ ಇರೋದೇ ಅದೊಂದು ಫ್ಯಾಕ್ಷನ್ ಗೋಸ್ಕರ ಅಂಡ್ ಎ ಓ ಸಿ ಕ್ಲಬ್ ಕೂಡ ಮೊನ್ನೆ ತಾನೆ ಅಂದ್ರೆ ರಾಲೆ ತಾನೆ ನಮ್ಮ ಮಿಯಾ ಎಮ್ ನ ಕರ್ಕೊ ಬಂದಿತ್ತು ರಿಯಾ ಇಪ್ಲಿ ಅವರ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಬಟ್ ಟ್ರಿಪಲ್ ಎಚ್ ಅವರಿಗೆ ಅದೇನು ಬೇಕಾಗಿಲ್ಲ ಅವ್ರನ್ನ ಆಕಡೆ ತೊಳ್ಳಿ ಇವ್ರನ್ನ ಈ ಕಡೆ ತೊಳ್ಳಿ ಇವರು ಕೂಡ ವುಮೆನ್ಸ್ ಅಲ್ವಾ ಸೊ ಅದಕ್ಕೆ ಉಮೆನ್ ಗಳಿಗೆ ಹಾಕೊಂಡ್ರು ಅವರಿಬ್ರು ಸಿಂಗಲ್ಸ್ ಮ್ಯಾಚ್ ಕೊಟ್ರು ಸೊ ಇದ್ರ ಬಗ್ಗೆ ನಾನು ಹೇಳು ಹೇಳಲ್ಲ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಜಡ್ಜ್ಮೆಂಟ್ ಡೇ ವರ್ಸಸ್ ಓಸಿನ ನೋಡೋದಕ್ಕೆ ಕಾಯ್ತಾ ಇದ್ರು ನಾನು ಕೂಡ ಸಖತ್ತು ಕಾಯ್ತಾ ಇದ್ದೆ ಈ ತರ ಮಾಡಿ ಕೂರಿಸಿದೆ ಸೊ ನೋಡೋಣ ಇವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ಅಂಡ್ ನಮ್ಮ ಬಿಯಂಕಾ ಬೆಲೆಯರ್ ಅವರ ಟೀಮ್ ಅಲ್ಲಿ ಇನ್ನೂ ಒಂದು ಸ್ಪಾಟ್ ಖಾಲಿ ಇದೆ ಅಂಡ್ ಆ ಸ್ಪಾಟ್ನ ಫಿಲ್ ಮಾಡೋದಕ್ಕೆ ನಮ್ಮ ಬಿಯಂಕಾ ಬೆಲೆಯರ್ ಅವರು ಸ್ಟ್ರಾಂಗೆಸ್ಟ್ ವುಮೆನ್ ನ ಕರ್ಕೊಬತ್ತೀನಿ ಅಂತ ಹೇಳಿದ್ದಾರೆ ಪ್ರಾಬಬ್ಲಿ ಆ ಸ್ಪಾಟ್ಗೆ ಬೆಕ್ಕಿಲಿಂಚು ಅಥವಾ ಶಾರ್ಲಿಟ್ ಪ್ಲೇರ್ ಅವರು ಕೂಡ ಅಂತ ಚಾನ್ಸಸ್ ಇದೆ ರೂಮರ್ಸ್ ಬರ್ತಾ ಇದೆ ಅವರು ಬರ್ತಾರೆ ಅಥವಾ ಶಾರ್ಲಿಟ್ ಪ್ಲೇಯರ್ ಅವರು ಬರ್ತಾರೆ ಅಂತ ಯಾಕಂದ್ರೆ ಇಬ್ರು ಕೂಡ ಆದಷ್ಟು ಬೇಗ ರಿಟರ್ನ್ ಆಗೋದ್ರಿಂದ ವಾರ್ ಗೇಮ್ ನಲ್ಲಿ ಸ್ಪಾಟ್ ನ ಫಿಲ್ ಮಾಡೋದಕ್ಕೆ ಬರ್ತಾರೆ ಅಂತ ಅನ್ಸುತ್ತೆ ನೋಡ ಇದ್ರ ಬಗ್ಗೆ ಗೊತ್ತಿಲ್ಲ ನನಗಂತೂ ತಲೆ ಕೆಟ್ಟೋಯ್ತು ತ್ರಿಪಲ್ ಎಚ್ ಅವರ ಬುಕ್ಕಿಂಗ್ ನೋಡಿ ಕಳೆದ ಮಂಡೆ ನೈಟ್ ರೋಲಿ ನಮ್ಮ ಮಿಯಾ ಎಮ್ ಅವರು ರಿಯಾ ಅವರ ಮೇಲೆ ಅಟ್ಯಾಕ್ ಮಾಡಿ ಒಳ್ಳೆ ಮುಮೆಂಟಮ್ ಇಲ್ಲಿದ್ರು ಅಂಡ್ ಆ ನೆಲ್ಲ ಈ ವಾರ್ ಗೇಮ್ ಗೆ ಹಾಕಿದ್ದಾರೆ ಅಂತ ಹೇಳ್ಬಹುದು ಸೊ ಸಾಕತ್ತು ಡಿಫ್ರೆಂಟ್ ಡಿಫರೆಂಟ್ ಆಗಿ ಐಡಿಯಾ ಮಾಡ್ತಾ ಇದಾರೆ ಜಡ್ಜ್ಮೆಂಟ್ ಐಂದ ತೆಗೆದ್ಬಿಟ್ಟು ವಾರ್ ಗೆ ಆಗ್ತಾ ಇದೆ ಇದಾರೆ ಸೊ ಇದ್ರ ಬಗ್ಗೆ ನಾನು ಹೇಳು ಹೇಳಲ್ಲ ನಿಮ್ಗೆ ಏನ್ ಅಂತ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂಥದ್ದು ಕೆವೆ ಅವರ ಬಗ್ಗೆ ಎಸ್ ನಾನು ಕಳೆದ ವಿಡಿಯೋದಲ್ಲಿ ತಾನೇ ಹೇಳಿದ್ದೆ ಕೆವೆ ನೋವನ್ಸ್ ಅವರು ಒಂದು ಲೈವ್ ಇವೆಂಟಲ್ಲಿ ಆಸ್ಟನ್ ತೀರಿ ಅವ್ರನ್ನ ಸೋಲ್ಸಿದ್ದಾರೆ ಆ್ಯಂಡ್ ಅವರು ಒಂದು ವಾರ್ನಿಂಗ್ನ ಕೂಡ ಕೊಟ್ಟಿದ್ದಾರೆ ರಾಸ್ಟರ್ ಗೆ ನಾನು ಬಂದಾಗ ಯಾರನ್ನು ಕೂಡ ಬಿಡೋದಿಲ್ಲ ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಅನ್ಫಾರ್ಚುನೇಟ್ ಆಗಿ ಅದೇ ಲೈವ್ ಇವೆಂಟಲ್ಲಿ ಅವರಿಗೆ ಒಂದು ಇಂಜುರಿ ಆಗಿದೆ ಅಂತ ಹೇಳ್ಬೋದು ಅವರ ನೀಯಲ್ಲಿ ಇಂಜುರಿ ಆಗಿದೆಯಂತೆ ಆ್ಯಂಡ್ ಪ್ರಾಬಬ್ಲಿ ಅವರು ನಮಗೆ ಆರರಿಂದ ಐದು ವಾರ ನೋಡೋದಿಕ್ಕೆ ಸಿಗೋದಿಲ್ವ ಅಂತೆ ಸೊ ನನಗಂತೂ ಸಖತ್ತು ಬೇಜಾರಾಗೋಯಿತು ಯಾಕಂದರೆ ಕೆವೆ ನೋಹನ್ಸ್ ಅವ್ರ ಹತ್ರ ಕ್ಯಾವೆನ್ ಒಯನ್ಸ್ ಅವ್ರಿಗೆ ಡಬ್ಲ್ಯೂ ಡಬ್ಲ್ಯೂ ಏನು ಕೂಡ ಪ್ಲಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಅವ್ರನ್ನ ಲೀವ್ ಹಾಕಿ ಕೂರಿಸಿತ್ತು ಬಟ್ ಇನ್ನೇನು ವಾರ್ ಗೇಮ್ಸ್ ಅಲ್ಲಿ ಅವ್ರನ್ನ ಇನ್ಕ್ಲೂಡ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಇದು ಎಂತ ಹಣೆ ಬರ ಕೋಯ್ಸ್ ಅವ್ರದ್ದು ಅಂತ ನನಗೆ ಚೂರು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಬ್ಲಡ್ ಲೈನ್ ವರ್ಸಸ್ ಬ್ರೌಲಿಂಗ್ ಬ್ರೋಡ್ಸ್ ಅಂಡ್ ಡ್ರೂಮ್ ಮ್ಯಾಕ್ ಎಂಟೈರ್ ಅವರ ನಡುವೆ ವಾರ್ ಗೇಮ್ ಮ್ಯಾಚ್ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇರಬಹುದು ಅದು ಕೂಡ ಕನ್ಫ್ಯೂಷನ್ ಇದೆ ಫೈವ್ ಒನ್ ಫೈವ್ ವಾರ್ ಗೇಮ್ ಮ್ಯಾಚ್ ಆಗುತ್ತೋ ಅಥವಾ ಫೋರ್ ಆನ್ ಫೋರ್ ವಾರ್ ಗೇಮ್ ಮ್ಯಾಚ್ ಆಗುತ್ತೋ ಅಂತ ಯಾಕಂದ್ರೆ ನಮ್ಮ ಸ್ಯಾಮಿ ಜೈನ್ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ವರ್ಲ್ಡ್ ಕಪ್ ಅಲ್ಲಿ ಟೂರ್ನಮೆಂಟ್ ಗೆ ಹಾಕ್ಬಿಟ್ಟಿದ್ದಾರೆ ಇನ್ನು ಹನ್ನೆರಡೇ ದಿನ ಇರೋದು ವಾರ್ ಗೇಮ್ಸ್ ಗೆ ಸೊ ಬ್ಲಡ್ ಲೈನ್ ಫೈವ್ ಜನ ಇದಾರೆ ಸ್ಯಾಮಿ ಜೈನ್ ಅವ್ರೆ ನಾಲ್ಕು ಜನ ಇದ್ದಾರೆ ಅಂಡ್ ಈ ಕಡೆ ಸೈಡ್ ಬ್ರಾಲಿಂಗ್ ಬ್ರೂಟ್ಸ್ ಕಡೆನು ಕೂಡ ಈಗ ಡ್ರೂಮ್ ಆಕೆಂಟೈರ್ ಅವರು ಬಂದಿರೋದ್ರಿಂದ ನಾಲ್ಕು ಜನ ಇದ್ದಾರೆ ಸೊ ನಾಲ್ಕು ನಾಲ್ಕು ಜನ ಅಲ್ಲದೆ ಪ್ಲಾನ್ ಏನಾದ್ರು ಇಲ್ದೇ ಸ್ಯಾಮಿ ಜೈನ್ ಅವ್ರನ್ನ ಬ್ಲಡ್ ಲೈನ್ ಗೆ ಬಂದ್ರೆ ಫೈವ್ ಒನ್ ಫೈವ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂಡ್ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರ ಟೀಮ್ ಅಲ್ಲಿ ಇನ್ನ ಒಂದು ಸ್ಪಾಟ್ ಖಾಲಿ ಇದೆ ಆ ಸ್ಪಾಟ್ ನ ಫಿಲ್ ಮಾಡೋದಕ್ಕೆ ಕೆವೆನ್ಸ್ ಅವರು ಬರ್ತಾರೆ ಅಂತ ನಾನು ಕೂಡ ವಿಡಿಯೋ ಮಾಡಿದ್ದೆ ಅಥವಾ ಫೈವ್ ಒನ್ ಫೈವ್ ಆದ್ರೆ ಕೆವಿನ್ ಅವರು ಬರೋ ಚಾನ್ಸಸ್ ಸಖತ್ತು ಜಾಸ್ತಿ ಇದೆ ಅಂತ ಕೂಡ ವಿಡಿಯೋ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ ಆಗಿ ಆ ಪ್ಲಾನು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಹುದು ಅದಕ್ಕೆ ರೀಸನ್ ಕ್ಯಾವಿನ್ ಅವರಿಗೆ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ಸೊ ಈಗ ಡಬ್ಲ್ಯೂ ಡಬ್ಲ್ಯೂ ಸಕತ್ತು ಯೋಚನೆ ಮಾಡ್ತಾ ಇದೆ ಫೈವ್ ಒನ್ ಫೈವ್ ಮ್ಯಾಚ್ ನಡೆಯೋದಾದ್ರೆ ಆ ಒಂದು ಸ್ಪಾಟ್ನ ಯಾರಿಗೆ ಕೊಡೋದು ಅಂತ ಯಾಕಂದ್ರೆ ಈಗ ಕರೆಂಟ್ ರಾಷ್ಟ್ರಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಅಂತ ಯಾರು ಇಲ್ಲ ಸೊ ಅದಕ್ಕೋಸ್ಕರ ಫ್ಯಾನ್ಸ್ ಏನು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಸ್ಪಾಟ್ಗೆ ರ್ಯಾಂಡಿ ಆರ್ಟನ್ ಅವರು ಬರೋ ಅಂತ ಚಾನ್ಸಸ್ ಇದೆ ಅಂತ ನಮ್ಮ ಫ್ಯಾನ್ಸ್ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ ಸೊ ವಾರ್ ಗೇಮ್ ಅನ್ನೋ ಒಂದು ಮ್ಯಾಚ್ನ ಸಖತ್ತು ಸಕತ್ತು ದೊಡ್ಡದಾಗಿ ತೋರಿಸೋದಕ್ಕೆ ರ್ಯಾಂಡಿ ಆರ್ಟನ್ ಅವ್ರನ್ನ ಆ ಫಿಫ್ತ್ ಮೆಂಬರ್ ಆಗಿ ನಾವು ನಾವು ಕಳ್ಸಿದ್ರೆ ಸೊ ಆ ಮ್ಯಾಚ್ ಸಖತ್ತು ದೊಡ್ಡದಾಗ್ಬಿಡುತ್ತೆ ನಿಜ ಹೇಳ್ತೀನಿ ಡಬ್ಲ್ಯೂ ಡಬ್ಲ್ಯೂ ಒಂದು ದೊಡ್ಡ ಮ್ಯಾಚ್ ಆಗುತ್ತೆ ವಾರ್ ಗೇಮ್ಸ್ ಅದು ಕೂಡ ಮೊದಲನೇ ಬಾರಿ ಮೇನ್ ರೋಸ್ಟರಿಗೆ ಬಂದಿದೆ ಅದರಲ್ಲೂ ನಾವು ಬ್ಲಡ್ ಲೈನ್ ವರ್ಸಸ್ ಬ್ರೌಲಿಂಗ್ ಬ್ರೂಡ್ಸ್ ಅಂಡ್ ಡ್ರೂಮ್ ರ್ಯಾಂಡಿ ಆಟನ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ ಸಖತ್ ಆಗಿರುತ್ತೆ ಬಟ್ ಐ ಥಿಂಕ್ ಇದು ಫ್ಯಾನ್ಸ್ ಗಳು ಸ್ಪೆಕ್ಯುಲೇಷನ್ ಆಗಿರೋದ್ರಿಂದ ಇದು ಆಗೋ ಚಾನ್ಸಸ್ ತುಂಬನೇ ಕಡಿಮೆ ಇದೆ ಯಾಕಂದರೆ ರ್ಯಾಂಡಿ ಅವರು ಈಗಲೇ ರಿಟರ್ನ್ ಆಗೋದಿಲ್ಲ ಅಂತ ಸಕ್ಕತ್ತು ರೂಮರ್ಸ್ಗಳು ಬರ್ತಾ ಇದೆ ರಾಯಲ್ ರಂಬಲ್ ತನಕೂ ಕೂಡ ರಿಟರ್ನ್ ಆಗ್ಬೋದು ಅಥವಾ ಆಗದೇ ಇರ್ಬೋದು ಅಂತ ರೂಮರ್ಸ್ಗಳು ಬರ್ತಾ ಇದೆ ಸೊ ಸರ್ವೈವರ್ ಸೀರೀಸ್ಗೆ ಐ ಥಿಂಕ್ ಚಾನ್ಸಸ್ಸು ಸಖತ್ತು ಕಡಿಮೆ ಇದೆ ಸೊ ಫೈವ್ ಒನ್ ಫೈವ್ ಮ್ಯಾಚ್ ಆದರೆ ರ್ಯಾಂಡಿ ಆಟನ್ ಅವರು ಬರ್ತಾರೆ ಅಂತ ಸ್ಪ್ಯಾನ್ಸ್ ಫ್ಯಾನ್ಸ್ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ ಬಟ್ ಈ ಚಾನ್ಸಸ್ ತುಂಬಾ ಕಡಿಮೆ ಇದೆ ಫೈವ್ ಆನ್ ಫೈವ್ ಮ್ಯಾಚ್ ಆದರೆ ರ್ಯಾಂಡಿ ಹೌಟನ್ ಅವರು ಬರಲಿಲ್ಲ ಅಂದರೆ ಇನ್ಯಾರು ಬರ್ತಾರೆ ಅಂತ ನೋಡಬೇಕು ಅಥವಾ ಫೋರ್ ಆನ್ ಫೋರ್ ಮ್ಯಾಚ್ ಕಡೆನೇ ಹೋಗುತ್ತೋ ಅಂತ ಗೊತ್ತಿಲ್ಲ ಸೊ ಸಖತ್ತು ತಲೆ ಕೆಡ್ತಾ ಇದೆ ನಮ್ಮ ತ್ರಿಪಲ್ ಎಚ್ ಅವರು ಯಾವ್ಯಾವ ರೀತಿ ಬುಕ್ಕಿಂಗ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸೊ ನನಗೂ ತಲೆ ಕೆಟ್ಟೋಗ್ಬಿಡ್ತು ಫುಲ್ಲು ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ನೀವೇನಂತಾರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ